प्लीज सब्सक्राइब अमृतास वर्ल्ड। हाय प्रेक्षकरे, नानिल्ली ओंदु होस दोसे निम्गे हेगे माडोदु अंत तोरिस्तेने। निम्गेल्ल गोत्तिरबहुदु तजंक अथवा सजंक अंत हेळुवंतह ई गिडवन्नु। ಇದು ಮಾರ್ಗದ ಬದಿಯಲ್ಲೆಲ್ಲ ಬೇಕಾದಷ್ಟು ಇರುತ್ತೆ। ಇದರಿಂದ ನಮಗೆ ಕ್ರಿಸ್ಪಿ ಆದಂತಹ ಒಂದು ಟೇಸ್ಟಿ ಆದಂತಹ ಒಂದು ದೋಸೆ ಹೇಗೆ ಮಾಡೋದು ಅಂತ ಹೇಳಿ ನಾನು ಇಲ್ಲಿ ನಿಮಗೆ ಹೇಳಿ ಕೊಡ್ತಾ ಇದ್ದೇನೆ। ಅದರ ತಿರುಳು ಎಲೆಯನ್ನು ಹೀಗೆ ಚಿವಟಿ ನಾವು ತೆಗಿಬೇಕು। ತೆಗೆದು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಅದನ್ನ ಚಿಕ್ಕದಾಗಿ ಹೆಚ್ಚಬೇಕು। ನಾನಿಲ್ಲಿ ಚಿಕ್ಕದಾಗಿ ಹೆಚ್ಚಲಿಕ್ಕೆ ಬೇಕಾಗಿ ಕತ್ತರಿಯನ್ನ ತಗೊಂಡಿದ್ದೇನೆ। ಇದರಿಂದ ನಮಗೆ ತುಂಬಾ ಚಿಕ್ಕದಾಗಿ ಹೆಚ್ಚಲಿಕ್ಕೆ ಸಾಧ್ಯ। ಹಾಗೆ ನಾನು ಇದರಿಂದ ಕಟ್ ಮಾಡ್ತಾ ಇದ್ದೇನೆ। ಈ ಎಲೆಯಿಂದ ನಾವು ಪಲ್ಯ ಕೂಡ ಮಾಡುತ್ತೇವೆ। ತುಂಬಾ ಟೇಸ್ಟ್ ಆಗಿರುತ್ತೆ ಪಲ್ಯ, ತುಂಬಾ ಫೇಮಸ್। ಈ ದೋಸೆ ಮಾಡೋದು ಹೇಗೆ ಅಂತ ನಾನು ಈಗ ಹೇಳಿ ಕೊಡ್ತೇನೆ। ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೆಗೆದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ತೊಳೆದು ತೆಗೆದಿಟ್ಟಿದ್ದೇನೆ। ನಂತರ ನಮಗೆ ಬೇಕಾಗಿರೋದು ಒಣ ಮೆಣಸು। ನಾನಿಲ್ಲಿ 4 ಒಣ ಮೆಣಸು ತಗೊಂಡಿದ್ದೇನೆ। ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಇದ್ದರೆ ನಮಗೆ ಜಾಸ್ತಿ ಒಣ ಮೆಣಸು ಹಾಕಬಹುದು। ನಂತರ ರುಚಿಗೆ ಬೇಕಾದಷ್ಟು ಉಪ್ಪು, ಇಲ್ಲಿ ನಾನು ಜಾರಿಗೆ ಇದನ್ನೆಲ್ಲ ಸೇರಿಸಿ ನಾವು ಬಾಕಿ ಅಕ್ಕಿ ದೋಸೆ ಹೇಗೆ ಮಾಡ್ತೇವೋ ಅದೇ ರೀತಿ ಅಕ್ಕಿಯನ್ನು ರುಬ್ಬಿ ತೆಗಿಬೇಕು। ಮೆಣಸು ಹಾಕಿ ರುಬ್ಬಿ ತೆಗೆಯೋದು। ಇದಕ್ಕೆ ಈ ದೋಸೆಗೆ ಒಳ್ಳೆ ಕಲರ್ ಕೂಡ ಬರುತ್ತೆ, ಯಾಕಂದರೆ ಒಣ ಮೆಣಸಿನಕಾಯಿಯ ಬಣ್ಣ ಇದಕ್ಕೆ ಬರುತ್ತೆ। ಅದ ಕಾರಣ ಕಾಣಲಿಕ್ಕೂ ತುಂಬ ಚೆನ್ನಾಗಿರುತ್ತದೆ, ಅದೇ ರೀತಿ ದೋಸೆ ಕೂಡ ತುಂಬ ಟೇಸ್ಟ್ ಆಗಿರುತ್ತದೆ। ನಾನಿಲ್ಲಿ ಬಾಕಿ ದೋಸೆಗೆ ಹೇಗೆ ಅರಿತೇನೋ ಅದೇ ರೀತಿ ಅರ್ದು ತೆಗಿತೇನೆ। ನಂಗಿಲ್ಲಿ ಅರ್ದು ತೆಗೆದಾಗಿದೆ, ಇನ್ನು ಅರ್ದು ತೆಗೆದಿಟ್ಟ ಈ ಪಾತ್ರೆಗೆ ನಾವು ಕೊಯ್ದಿಟ್ಟಂತಹ ಎಲೆಯನ್ನು ಸೇರಿಸಬೇಕು। ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು। ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೇನೆ। ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ದೋಸೆ ಎರಿಯೋದು। ನಾನು ತವಿ ತೆಗೆದು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ। ಈ ದೋಸೆ ಸ್ವಲ್ಪ ದಪ್ಪ ದೋಸೆ ನಾವು ಮಾಡೋದು, ತೆಳು ದೋಸೆ ನಮಗೆ ಇದರಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಎಲೆ ಹಾಕಿ ಆಗುವಾಗ ನಮ್ಮ ದೋಸೆ ಬ್ಯಾಟರ್ ಸ್ವಲ್ಪ ದಪ್ಪ ಆಗುತ್ತೆ। ಇನ್ನು ಕಾವಲಿ ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಚ್ಚಬೇಕು। ಎಣ್ಣೆ ಹಚ್ಚಿ ನಾವು ದೋಸೆ ಮಾಡೋದು। ಕಾವಲಿ ಕಾದ್ಮೇಲೆ ನಾವು ದೋಸೆ ಹಚ್ಚುವ, ನಾನಿಲ್ಲಿ ದೋಸೆ ಹಚ್ಚುತ್ತಾ ಇದ್ದೇನೆ। ಒಮ್ಮೆ ಈ ದೋಸೆ ತಿಂದರೆ ನಮಗೆ ಮತ್ತೆ ಮತ್ತೆ ಈ ದೋಸೆ ಮಾಡಿ ತಿನ್ನಬೇಕು ಅಂತ ಅನ್ನಿಸುತ್ತೆ, ಅಷ್ಟು ಟೇಸ್ಟ್ ಆಗಿರುತ್ತೆ। ಅದರ ಮೇಲೆ ದೋಸೆ ಬೆಂದಾದಮೇಲೆ ಅದರ ಮೇಲೆ ಎಣ್ಣೆ ಹಚ್ಚಿ ಕೊಡಬೇಕು, ಅಲ್ಲರೆ ತುಪ್ಪ ಹಚ್ಚಿದ್ರೂ ಆಗುತ್ತೆ। ತುಂಬ ಕ್ರಿಸ್ಪಿ ಆಗಬೇಕಿದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಬೇಕಾಗುತ್ತದೆ। ನಂತರ ಇದು ಕೌಚಿ ಹಾಕಿ ಬೇಯಿಸಬೇಕು, ಆಗ ತುಂಬ ಚೆನ್ನಾಗಿರುತ್ತೆ। ನಾನಿಲ್ಲಿ ಅದು ತೆಗೆದು ಕೌಚಿ ಹಾಕ್ತಾ ಇದ್ದೇನೆ ನೋಡಿ, ಅದರ ಅಡಿಭಾಗ ಹೇಗೆ ಬೆಂದು ಒಳ್ಳೆ ಚೆನ್ನಾಗಿದೆಯೋ ಅದೇ ರೀತಿ ಮೇಲ್ಭಾಗ ಕೂಡ ಫ್ರೈ ಆಗುತ್ತೆ, ಆಗ ತುಂಬ ಟೇಸ್ಟ್ ಆಗಿರುತ್ತೆ। ನನ್ನ ದೋಸೆ ಈಗ ರೆಡಿ ಆಯಿತು। ಇದೇ ರೀತಿ ನೀವು ಕೂಡ ದೋಸೆ ಮಾಡಿ ತಿಂತೀರಾ ಅಂತ ಅಂದ್ಕೊಳ್ತೇನೆ। ನೀವು ದೋಸೆ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ದೋಸೆ ಅಂತ ಕಮೆಂಟ್ ಮಾಡಬೇಕು। ಥ್ಯಾಂಕ್ ಯು ಫಾರ್ ವಾಚಿಂಗ್।